हिजाब किच्चु होत्तिसलु नाल्वरु युवतियरु नवेंबर नली माडिदा प्लान एनु नाल्कु ट्विटर खाते ओपन माडी CFI संघटनेयन्न प्रमोट माडुत्तिद्दारु कॉलेजु आवरणदल्लि मोबाइल बळकेयन्न शिक्षण इलाखे ब्यान माडुत्ता नोडोण समग्र न्यूज टॉप 9 नल्लि ರಾಜ್ಯದಲ್ಲಿ ತೀವ್ರ ಸಂಘರ್ಷಕ್ಕೆ ಕಾರಣವಾಗಿರೋ ಹಿಜಾಬ್ ಹಗ್ಗ ಜಗ್ಗಾಟದ ಹಿಂದಿನ ಕಾರಣವನ್ನ TV9 ಬಯಲು ಮಾಡಿದೆ. ಕಳೆದ ನವೆಂಬರ್ನಲ್ಲೇ ಹಿಜಾಬ್ ಕಿಚ್ಚಿಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದು ಏಕಕಾಲಕ್ಕೆ ಟ್ವಿಟರ್ ಖಾತೆ ತೆರೆದು ಬೆಂಕಿ ಹೊತ್ತಿಸೋ ಐಡಿಯಾ ಮಾಡಿದ್ರು. ನಾಲ್ವರು ಮುಸ್ಲಿಂ ಯುವತಿಯರು ಹಿಜಾಬ್ ಸಮರಕ್ಕೆ ಮುನ್ನುಡಿ ಬರೆದಿದ್ರು. ನಾಲ್ವರು ವಿದ್ಯಾರ್ಥಿನಿಯರು ನಾಲ್ಕು ಟ್ವಿಟರ್ ಖಾತೆ ತೆರೆದು CFI ಪ್ರಮೋಟ್ ಮಾಡುತ್ತಿದ್ರು. ಯುವತಿಯರ ಪ್ರತಿ ಟ್ವೀಟ್ಗೆ CFI ರಾಷ್ಟ್ರಾಧ್ಯಕ್ಷನೇ ರೀಟ್ವೀಟ್ ಮಾಡುತ್ತಿದ್ದ. CFI ಟ್ವಿಟರ್ ರಹಸ್ಯವನ್ನ ವಿಜಯ್ ಪಟೇಲ್ ಎಂಬುವರು ಬಹಿರಂಗ ಮಾಡಿದ್ದಾರೆ. CFI ರಾಷ್ಟ್ರೀಯ ಅಧ್ಯಕ್ಷ MS ಸಾಜಿದ್ ಹಾಗೂ ವಿದ್ಯಾರ್ಥಿನಿಯರ ಟ್ವೀಟ್ ಸೀಕ್ರೆಟ್ ರಿವೀಲ್ ಆಗಿದೆ. ಹಿಜಾಬ್ ವಿವಾದಕ್ಕೂ ಮೊದಲೇ ಯುವತಿಯರು ಟ್ವಿಟರ್ನಲ್ಲಿ ಸಕ್ರಿಯರಾಗಿದ್ದರು. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವಿರೋಧಿಸಿ ಅಲ್ಮಾಸ್, ಮುಸ್ಕಾನ್, ಆಲಿಯಾ ಆಸಾದಿ ಟ್ವೀಟ್ ಮಾಡಿದ್ರು. ಅಲ್ಲದೆ ಸತತವಾಗಿ ಮತೀಯವಾದಿ ವಿಚಾರಗಳನ್ನೇ ಟ್ವೀಟ್ ಮಾಡಿದ್ದಾರೆ. ನವೆಂಬರ್ನಲ್ಲೇ ಬಾಬ್ರಿ ಮಸೀದಿ ತೀರ್ಪಿನ ವಿರುದ್ಧವಾಗಿ ನವೆಂಬರ್ 21ಕ್ಕೆ ಮಸೀದಿ ಮೈಕ್ಗಳನ್ನು ಸಮರ್ಥಿಸಿಕೊಂಡು ಡಿಸೆಂಬರ್ 12ಕ್ಕೆ ದೆಹಲಿ ದಂಗೆ ಆರೋಪಿ ಬಿಡುಗಡೆಗೆ ಆಗ್ರಹಿಸಿ ಟ್ವೀಟ್ ಮಾಡಿದ್ರು. ಬಳಿಕ ಡಿಸೆಂಬರ್ 24ರ ಬಳಿಕ ಉಡುಪಿಯಲ್ಲಿ ಹಿಜಾಬ್ ಹೋರಾಟ ಆರಂಭಿಸಿದ್ದಾರೆ. ಯುವತಿಯರ ಟ್ವಿಟರ್ ಟ್ರ್ಯಾಕ್ ರೆಕಾರ್ಡ್ನಲ್ಲಿ ರಹಸ್ಯ ಬಯಲಾಗಿದೆ. ವಸ್ತ್ರ ಸಂಘರ್ಷದ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದ್ದು ಕಾಲೇಜ್ ಆವರಣದಲ್ಲಿ ಮೊಬೈಲ್ ಬಳಕೆ ನಿಷೇಧ ಮಾಡುವ ಸಾಧ್ಯತೆ ಇದೆ. ಸ್ಕೂಲ್ ಕಾಲೇಜಿನಲ್ಲಿ ನಡೆಯುವ ಸಣ್ಣ ಪುಟ್ಟ ಘಟನೆ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಅಪ್ಲೋಡ್ ಮಾಡುತ್ತಿದ್ದಾರೆ. ಹೀಗಾಗಿ ಕಾಲೇಜು ಆವರಣದಲ್ಲಿಯೂ ಮೊಬೈಲ್ ನಿಷೇಧಕ್ಕೆ ಪ್ರಚೋದನಕಾರಿಗಳಿಗೆ ಬ್ರೇಕ್ ಹಾಕಲು ತಜ್ಞರು ಸಲಹೆ ನೀಡಿದ್ದಾರೆ. ಪರೀಕ್ಷೆ ವೇಳೆ ಮಾಡಿದಂತೆ ತಪಾಸಣೆ ಮಾಡಿ ಕಾಲೇಜೊಳಗೆ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲು ಶಿಕ್ಷಣ ಇಲಾಖೆ ಸೂಚನೆ ನೀಡುತ್ತೆ ಎನ್ನಲಾಗಿದೆ. ತುಮಕೂರಿನ ಹಾಸ್ಟೆಲ್ ವಿದ್ಯಾರ್ಥಿಗಳು ಧರಣಿ ನಡೆಸಿದ್ದಾರೆ. ಪಾವಗಡ ಪಟ್ಟಣದ ಹಿಂದುಳಿದ ವರ್ಗಗಳ ವಸತಿ ನಿಲಯದಲ್ಲಿ ಸಮರ್ಪಕವಾಗಿ ಆಹಾರ ವಿತರಣೆ ಮಾಡುತ್ತಿಲ್ಲವೆಂದು ಹಾಗೂ ಶೌಚಾಲಯ ಇಲ್ಲವೆಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಕಚೇರಿಯಲ್ಲಿ ಧರಣಿ ಮಾಡಿದ್ದಾರೆ. ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಸಕಾಲಕ್ಕೆ ಆಹಾರ ನೀಡುತ್ತಿಲ್ಲ, ಕೇಳಲು ಹೋದರೆ ಮನಬಂದಂತೆ ಬೈಯುತ್ತಾರೆ ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ.